ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಆರ್ ಸಿ ಬಿ ತಂಡಕ್ಕೆ ಹೊಸ ಕೋಚ್ ಬಂದ ಮೇಲೆ ನಮ್ಮ ಹಳೆಯ ಕೋಚ್ ಆರ್ ಸಿ ಬಿ ತಂಡದ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ನ ಹಾಕಿದ್ದಾರೆ. ಏನು ಹಾಕಿದ್ದಾರೆ, ತುಂಬನೇ ಬೇಸರ ಮಾಡಿಕೊಂಡು ಈ ಒಂದು ಪೋಸ್ಟ್ನ ಬರೆದಿದ್ದಾರೆ ಅಂತ ಹೇಳ್ಬೋದು ಮೈಕ್ ಹೆಸನ್ ಅವರು. ಸಂಜಯ್ ಬಂಗಾರ್ ಅವರು ಕೂಡ ಮಾತಾಡಿದ್ದಾರೆ, ಮೈಕ್ ಹೆಸನ್ ಕೂಡ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಮೈಕ್ ಹೆಸನ್ ಅವರು ಆ ಒಂದು ಪೋಸ್ಟಲ್ಲಿ, ಪ್ಲೇ ಆಫ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ನಾನು ಇಷ್ಟು ಸೀಸನ್ ಕೋಚ್ ಮಾಡಿದೆ, ಇಷ್ಟು ಸಲ ಪ್ಲೇ ಆಫ್ಗೆ ಬಂತು ಅಂತ. ಆರ್ ಸಿ ಬಿ ತಂಡದ ಪ್ರಮುಖ ಕೋಚ್ ಆಗಿದ್ದರು ನಮ್ಮ ಮೈಕ್ ಹೆಸನ್ ಅವರು, ಸದ್ಯಕ್ಕೆ ಇದೀಗ ತಂಡದಲ್ಲಿ ಇಲ್ಲ. ಅವ್ರು ಏನು ಹೇಳಿದ್ರಪ್ಪ ಅಂದರೆ, ಲಾಸ್ಟ್ 4 ಸೀಸನ್ಗಳಲ್ಲಿ ನಾವು 3 ಸೀಸನ್ ಪ್ಲೇ ಆಫ್ಗೆ ಹೋದ್ರಿ, ನಾನು ಪ್ರಯತ್ನವನ್ನು ಪಟ್ಟೆ, ಆದರೆ ಲಾಸ್ಟ್ ಸೀಸನ್ ನನ್ನ ಕೈಯಲ್ಲಿ ಏನೂ ಕೂಡ ಆಗಿಲ್ಲ ಅಂತ ಹೇಳಿದರೆ, ನಾನು ಡಿಸಪಾಯಿಂಟ್ಮೆಂಟ್ ಮಾಡಿದ್ದೀನಿ ಆರ್ ಸಿ ಬಿ ತಂಡವನ್ನು ಬಿಡೋ ಟೈಮಲ್ಲಿ. ಆದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟು, ಒಳ್ಳೆಯ ಮ್ಯಾನೇಜ್ಮೆಂಟು, ಹೊಸ ಕೋಚ್ಗೆ ಆಲ್ ದ ಬೆಸ್ಟ್ ಅಂತ ಕೂಡ ಹೇಳಿದ್ದಾರೆ. ಆರ್ ಸಿ ಬಿ ಫ್ಯಾನ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ, ಅಮೇಝಿಂಗ್ ಫ್ಯಾನ್ಸ್ ಅಂತ ಕೂಡ ಹೇಳಿದ್ದಾರೆ. ಸಪೋರ್ಟು ಕೂಡ ನನಗೆ ತುಂಬಾ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಹಾಗೇನೆ ಅವರು ಏನಪ್ಪ ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ ಅಂದರೆ, 4 ಸೀಸನ್ ನಾನು ಕೋಚ್ ಮಾಡಿದೆ, 3 ಸೀಸನು ನಾನು ಆರ್ ಸಿ ಬಿ ತಂಡದ ಪ್ಲೇ ಆಫ್ನನ್ನು ಕರ್ಕೊಂಡೋದೆ, ಆದರೆ ಏನು ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ ಅಂತಲೇ ಹೇಳ್ಬೋದು ಮೈಕ್ ಹೆಸನ್ ಅವರು. ಇದು ಮೈಕ್ ಹೆಸನ್ ಅವರು ಹೇಳಿರುವ ಮಾತುಗಳು ಅಂತಲೇ ಹೇಳ್ಬೋದು. ಪ್ಲೇ ಆಫ್ಗೆ ಕರ್ಕೊಂಡೋದ್ರು, ನಮಗೆ ಬೇಕಾಗಿದ್ದು ಕಪ್ಪು, ಈ ಒಂದು ಕೋಚ್ ನಮಗೆ ಕಪ್ನ ಕೊಟ್ಟಿಲ್ಲ. ಇದೀಗ ಆ್ಯಂಡಿ ಫ್ಲವರ್ ಅವರು ಕೋಚ್ ಆಗಿ ಕಪ್ಪನ್ನು ಗೆಲ್ಲಿಸ್ತಾರ ಗೆಲ್ಸಲ್ವ ಅಂತ ಕಮೆಂಟ್ ಮಾಡಿ.